ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈಗ ಬೆಳಿಗ್ಗೆ 5 ಗಂಟೆ, ತುಂಬಾ ಚಳಿ ಇದೆ. ನೋಡಿ, ನಮ್ಮ ಮನೆ ಸುತ್ತಮುತ್ತ ಅಂತೂ ಇಷ್ಟು ಮಂಜಿರುತ್ತೆ ಅಂದರೆ ಮುಂದ್ಗಡೆ ಏನು ಕಾಣಿಸುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಮಂಜಿರುತ್ತೆ. ವಾಕ್ ಹೋದಾಗಲಂತೂ ಒಂಥರ ಗೊತ್ತೇ ಆಗಲ್ಲ, ಅಷ್ಟು ಮಂಜಿರುತ್ತೆ ಬೆಳಗ್ಗೆ ಬೆಳಗ್ಗೆ. ವೀಕ್ಲಿ ಒಂದು 2 ಸಾರಿ ನಾನು ಪೈಪ್ ಹಚ್ಕೊಂಡು ತೊಳೆದಿರ್ತೀನಿ. ಬೆಳಗ್ಗೆ ಬೆಳಗ್ಗೆ ಪೈಪ್ ಹಚ್ಕೊಂಡು ತೊಳೆಯುವಷ್ಟು ಟೈಮ್ ಇರಲ್ಲ, ಸೊ ಹಾಗಾಗಿ ನಾನು ಬಕೆಟಿಂದ ತೊಳೆದಿರ್ತೀನಿ. ಡೀಪಾಗಿ ಸುತ್ತಮುತ್ತ ಕಾಂಪೌಂಡ್ ಎಲ್ಲ ತೊಳೆದಿರ್ತೀನಿ ನಾನು ಪೈಪ್ ಹಚ್ಕೊಂಡು. ಡೈಲಿ ಒಂದು ಸ್ವಲ್ಪ ಬಕೆಟಿಂದ ತೊಳೆದ್ರೆ ಸಾಕು, ಅಷ್ಟೊಂದೇನು ಧೂಳಿರಲ್ಲ. ಮೇನ್ ಪಾರ್ಕಿಂಗ್ ಏರಿಯಾ ತುಂಬ ಧೂಳಾಗಿರುತ್ತೆ ಸೈಕಲು ಗಾಡಿ ಎಲ್ಲ ಓಡಾಡೋದ್ರಿಂದ. ಬಾಗಿಲೆಲ್ಲ ತೊಳೆದಾದಮೇಲೆ ಹೊಚ್ಚಲಿಗೆ ಕುಂಕುಮ ಅರಿಶಿನ ಹಚ್ಚಿ ನೆಕ್ಸ್ಟು ಪೂಜೆ ಕೆಲಸ ಮಾಡಬೇಕು. ನಾನು ಆಲ್ರೆಡಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಪೂಜಾ ಸಾಮಗ್ರಿ ಎಲ್ಲ ನೆನ್ನೆ ತೊಳೆದು ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಬೆಳಿಗ್ಗೆನೇ ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡು ನೆಲ ಒರೆಸೋದು ಬಾಗಿಲು ತೊಳೆಯೋದೆಲ್ಲ ಇರುತ್ತೆ, ಅದೆಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಮಾಡೋಷ್ಟೊತ್ತಿಗೆ ಬೆಳಕಾಗ್ಬಿಡುತ್ತೆ. ಸೊ ನಾನು ಆಲ್ರೆಡಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನೆನ್ನೆ ನೈಟು. ಚಿಕ್ಕವನು ಎದ್ದಿದ್ದಾನೆ ನಾನು ಎದ್ದಿರೋ ಸೌಂಡ್ ಕೇಳಿ. ಹಾಗೆ ನೋಡಿ, ಪೂಜೆ ಎಲ್ಲ ಆಯಿತು, ಕಾಯಿ ಕೂಡ ಹೊಡೆದಿದ್ದೀನಿ ನಾನು. ಅಮಾವಾಸ್ಯೆಗೆ ಕಂಪಲ್ಸರಿ ನಾನು ಮಿಸ್ ಮಾಡಿದೆ, ತೆಂಗಿನಕಾಯಿ ಹೊಡೆದಿರ್ತೀನಿ. ಹಾಗೆ ಇಲ್ಲಿಟ್ಟಿರೋದು ನಮ್ಮ ಮನೆದೇವರು. ನಾನು ಜಾಸ್ತಿ ಎಲ್ಲ ವಿಗ್ರಹ ಫೋಟೋ ಎಲ್ಲ ಇಟ್ಕೊಂಡಿಲ್ಲ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ನಾನು ಸಿಂಪಲ್ಲಾಗಿ. ಪೂಜೆಗೆ ಹೂವು ಅಷ್ಟೇ ನೆನ್ನೆ ಸಂಜೆನೇ ತರಿಸಿಟ್ಕೊಂಡಿದ್ದೆ. ಹಾಗೆ ಕರ್ಪೂರ ಬೆಳಗಬೇಕಾದ್ರೆ ಲವಂಗನ ಸೇರಿಸಿ ಬೆಳಗೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ ಅಂತ ಹೇಳ್ತಾರೆ. ಸೊ ಕಂಪಲ್ಸರಿ ನಾನು ಕರ್ಪೂರ ಬೆಳಗಬೇಕಾದ್ರೆ ಒಂದು ಲವಂಗ ಸೇರಿಸಿ ಬೆಳಗಿರ್ತೀನಿ. ಹಾಗೆ ಹೊರಗಡೆಯಿಂದ ನಿಂತು ನೋಡಿದಾಗ ಪೂಜೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ಪೂಜಾ ರೂಮ್ ಒಳಗಡೆ ನಾವು ಗೋಲ್ಡನ್ ಕಲರ್ ಲೈಟ್ ಹಾಕ್ಸಿರೋದ್ರಿಂದ ಇನ್ನೂ ಒಂದು ರಿಚ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ವೈಟ್ ಕಲರ್ ಟೈಲ್ಸ್ ಆಗಿರೋದ್ರಿಂದ ಅಂತೂ ವೀಕ್ಲಿ 2 ಟೈಮ್ಸ್ ನಾನು ಒರೆಸ್ತಾನೇ ಇರಬೇಕು, ಯಾಕಂದರೆ ಉದ್ಬತ್ತಿದೆಲ್ಲ ಹೊಗೆ ಎಲ್ಲ ಹೋಗಿ ಕೂತ್ಕೊಂಡಿರುತ್ತೆ, ಒಂಥರ ಕಪ್ ಕಪ್ ಅನಿಸ್ತಾ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೂಜೆ ಅಂತ.
ಗಣೇಶನಿಗೆ ಕೆಂಪು ಕಲರ್ ಹೂ ಇಷ್ಟ ಅಂತ ಹೇಳಿ ನಾನು ಕೆಂಪು ಕಲರ್ ಹೂವಲ್ಲೇ ಅಲಂಕಾರ ಮಾಡಿದ್ದೀನಿ. ಪುಟ್ಟದಾಗಿರೋ ಮೂರ್ತಿ ನಿಮಗೆ ಕಾಣಿಸ್ತಾ ಇರಬಹುದು. ಸೊ ಜಸ್ಟ್ ಪೂಜಾ ಎಲ್ಲ ಆಯಿತು. ಬೆಳಿಗ್ಗೆ ಬೆಳಿಗ್ಗೆ ಈ ಟೈಮಲ್ಲಿ ಎದ್ದೇಳೋದಂದ್ರೇ ತುಂಬಾನೇ ಒಂದು ದೊಡ್ಡ ಸಾಹಸ ಅನ್ಬೋದು, ಯಾಕಂದ್ರೆ ತುಂಬಾನೇ ಚಳಿ ಇರುತ್ತೆ. ಈ ಧನುರ್ಮಾಸದಲ್ಲಿ ಬೇಗ ಎದ್ದು ಮಾಡಿದಷ್ಟು ಪೂಜೆ ಅಂದರೆ ಬೇಗ ನಾವು ಎಷ್ಟು ಬೇಗ ಎದ್ದು ಪೂಜೆ ಮಾಡ್ತೀವಲ್ಲ ಅಷ್ಟು ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಪೂಜೆ ಎಲ್ಲ ಆಯಿತು. ಹಾಗೆ ಅಮಾವಾಸ್ಯೆ ಟೈಮಲ್ಲಿ ನಾವು ಪೂಜೆ ಮಾಡಬೇಕಾದ್ರೆ ಒಂದು ಟಿಪ್ ಹೇಳ್ತೀನಿ. ನಾನು ಆಲ್ರೆಡಿ ಹೇಳಿದ್ದೀನಿ, ಕೆಲವೊಬ್ಬರು ಹೊಸದಾಗಿ ನೋಡ್ತಿರ್ತೀರ ಅವ್ರಿಗೆ ಗೊತ್ತಿರಲ್ಲ, ಹಾಗಾಗಿ ನಾನು ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ನಾನು ಹೇಳಿದ್ದೀನಿ ಅಮಾವಾಸ್ಯೆ ಟೈಮಲ್ಲಿ ಈ ಥರ ಒಂದು ಗಾಜಿನ ಡಬ್ಬಾದಲ್ಲಿ ನಾವು ಕಲ್ಲುಪ್ಪನ್ನು ಹಾಕಿ ದೇವ್ರ ಮನೆ ಬಾಗಿಲ ಹಿಂದೆ ಇಡೋದ್ರಿಂದ ನಮ್ಮ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ. ಏನಾದರೂ ಮನೆಯಲ್ಲಿ ಒಂಥರ ಅಶಾಂತಿ ಇರುತ್ತೆ, ಮನೆಯಲ್ಲಿ ಬರೀ ಜಗಳ, ಕೋಪ, ಸಿಟ್ಟು ಆ ಥರ ತುಂಬಾ ಇರುತ್ತೆ. ಈ ಥರ ನಾವು ಕಲ್ಲುಪ್ಪನ್ನ ಅಮಾವಾಸ್ಯೆ ದಿನ ದೇವ್ರ ಮನೆ ಬಾಗಿಲ ಹಿಂದೆ ಇಟ್ಟರೆ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಹೋಗುತ್ತೆ, ನೆಗೆಟಿವ್ ಎನರ್ಜಿನ ಇದು ಎಳ್ಕೊಳ್ಳುತ್ತೆ. ನೆಕ್ಸ್ಟ್ ಅಮಾವಾಸ್ಯೆ ಟೈಮಲ್ಲಿ ಮತ್ತೆ ನಾವು ಈ ಕಲ್ಲುಪ್ಪನ್ನು ಚೇಂಜ್ ಮಾಡಿ ಮತ್ತೆ ಅದೇ ಜಾಗದಲ್ಲಿ ಇಡಬೇಕು. ತುಂಬ ಜನ ಕೇಳಿದ್ರಿ ಆ ಟೈಮಲ್ಲಿ ಆ ಕಲ್ಲುಪ್ಪನ್ನು ಏನು ಮಾಡಬೇಕು ಅಂತ. ಯಾರು ಓಡಾಡದೇ ಇರೋ ಜಾಗದಲ್ಲಿ ಹಾಕಬೇಕು ಅಷ್ಟೇ. ಪೂಜೆ ಮುಗಿದ್ಮೇಲೆ ನೋಡೋದೇ ಒಂದು ಖುಷಿ ಅಂತ ಹೇಳ್ಬೋದು, ಒಂಥರ ಮನಸ್ಸು ಶಾಂತಿ ಅನಿಸುತ್ತೆ ನೋಡಿದಾಗ. ಎಲ್ಲರೂ ಮಲಗಿದ್ದಾರೆ, ತುಂಬಾ ಚಳಿ ಇದೆ, ಅದು ಬೇರೆ ಸಂಡೇ ಅಲ್ವಾ, ಹಾಗಾಗಿ ನಾನು ಕೂಡ ತಿಂಡಿ ಕೆಲಸ ಮಾಡಬೇಕು. ತಿಂಡಿಗಿನ್ನೇನಿಲ್ಲ, ನಾನು ಸ್ವಲ್ಪ ಆಲೂಗಡ್ಡೆ ಪಲ್ಯ ಇದೆ ನಿನ್ನೆ ಸಂಜೆ ಮಾಡಿರೋದು, ಅದನ್ನೇ ಟೋಸ್ಟ್ ಮಾಡಿ ಅದನ್ನು ಟೋಸ್ಟ್ ಥರ ಮಾಡಿ ಆಲೂಗಡ್ಡೆ ಪಲ್ಯ ಹಾಕ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿನ್ನೆ ವ್ಲಾಗಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ. ನಾನು 5 ಗಂಟೆಗೆ ಎದ್ದಿರ್ತೀನಿ. ಧನುರ್ಮಾಸ ಇರೋದ್ರಿಂದ ಬೇಗ ಪೂಜೆ ಮಾಡಿದಷ್ಟು ಒಳ್ಳೇದಂತ ಹೇಳಿ, ಅದಕ್ಕಿಂತ ಬೇಗ ಎದ್ರೂ ಒಳ್ಳೆಯದು, ಯಾಕಂದರೆ 4:30ಗೆಲ್ಲ ಎದ್ದರೆ ಬೇಗನೆ ಪೂಜೆ ಮುಗಿಯುತ್ತೆ. ಹಾಗೆ ತಿಂಡಿಗೆ ನಾನು ಆಲ್ರೆಡಿ ಹೇಳಿದ ಹಾಗೆ ಬ್ರೆಡ್ಗೆ ತುಪ್ಪ ಹಚ್ಚಿ ನಾನು ಟೋಸ್ಟ್ ಮಾಡಿ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯ ಉಳಿದಿದೆ ಅದನ್ನೇ ನಾನು ಇಟ್ಟು ಈಗ ತಿಂಡಿ ಕೊಡ್ತಾ ಇದ್ದೀನಿ. ಮಕ್ಕಳಿಗೆ ಬ್ರೆಡ್ ಟೋಸ್ಟ್ ಅಂದರೆ ತುಂಬಾ ಇಷ್ಟ. ಸೊ ವೀಕ್ಲಿ ಒನ್ ಟೈಮ್ ಮಾಡಿರ್ತೀನಿ ಈ ಥರ. ನಾನು ಸ್ಕೂಲ್ ಟೈಮಲ್ಲಿ ಮಾತ್ರ ಬೇರೆ ಏನಾದರೂ ಪಲಾವು ಆ ಥರ ಮಾಡಿರ್ತೀನಿ, ಸಂಡೇ ಸ್ಯಾಟರ್ಡೆ ಈ ಥರ ಮಾಡಿಕೊಟ್ಟಿರ್ತೀನಿ. ಸೊ ಪಲ್ಯ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತಾ ಇದ್ದೀನಿ. ನಾನು ಬ್ರೆಡ್ ಕೆಳಗಡೆ ಏನು ಮಾಡ್ತಾ ಇದ್ದೀನಿ ಟೋಸ್ಟ್ ಮೇಲೆ ನೋಡಿ, ಇದು ಪಲ್ಯ ಹಾಕ್ತಾ ಇದ್ದೀನಲ್ಲ ಅದ್ರ ಕೆಳಗಡೆ ನಾನು ಪಿಜ್ಜಾದು ಸಾಸ್ ಇತ್ತು ಅದನ್ನೇ ಹಾಕ್ತಾ ಇದ್ದೀನಿ. ಅದನ್ನು ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಒಂದೊಂದೇ ಮಾಡಿ ಇಡ್ತಾ ಇದ್ದೆ. ಬ್ರೆಡ್ ಟೋಸ್ಟ್ಗೆ ನಾನು ಇದೇ ಸಾಸ್ ಹಚ್ತಾ ಇದ್ದೀನಿ ನೋಡಿ, ನಾರ್ದು ಪಿಜ್ಜಾ ಆ್ಯಂಡ್ ಪಾಸ್ತಾ ಸಾಸು. ಇದೊಂಥರ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಕೆಲವೊಂದು ಸಾರಿ ಕ್ಯಾಬೇಜ್ ಪಲ್ಯ ಉಳ್ಕೊಂಡಾಗಲೂ ನಾನು ಇದೇ ಥರ ಮಾಡಿರ್ತೀನಿ, ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಿನ್ನೆ ನಾನು ಗ್ರಾಸರಿ ಶಾಪಿಂಗ್ ಹೋಗಿದ್ದೆ ಹಸ್ಬೆಂಡ್ ಜೊತೆ, ಎಲ್ಲ ಐಟಮ್ಸ್ನೂ ನಾನು ಶಾಪಿಂಗ್ ಮಾಡಿ ಇಟ್ಟು ಬಂದಿದ್ದೆ. ನಮಗೆ ಇನ್ನೊಂದು ಅಡ್ವಾಂಟೇಜ್ ಏನಂದರೆ 1000 ಆದಮೇಲೆ ನಾವೇನಾದರೂ ಶಾಪಿಂಗ್ 1000ಗಿಂತ ಜಾಸ್ತಿ ಶಾಪಿಂಗ್ ಮಾಡಿದರೆ ಹೋಮ್ ಡೆಲಿವರಿ ಫ್ರೀ ಇರುತ್ತೆ. ಸೊ ಹಾಗಾಗಿ ನಾನು ಕೆಲವೊಂದು ಐಟಮ್ಸ್ ತೊಗೊಂಡು ಬಂದಿದ್ದೆ ಬೇಕಾಗಿರೋದಷ್ಟು, ಜೊತೆಗೆ ಆಯಿಲ್ ಐಟಮ್ಸ್ ಆಗಲಿ ಅಥವಾ ಗ್ಲಾಸ್ ಏನಾದರೂ ಇದ್ದರೆ ತೊಗೊಂಡು ಹೋಗೋಕೆ ಹೇಳ್ತಾರೆ, ಯಾಕಂದರೆ ಏನಾದರೂ ಡ್ಯಾಮೇಜ್ ಆಗ್ಬೋದು ಅಂತ. ಸೊ ಆದಷ್ಟು ನಾನು ತೊಗೊಂಡು ಬಂದಿದ್ದೆ. ಉಳಿದಿರೋದೆಲ್ಲ ಈಗ ಬೆಳಗ್ಗೆ ತಂದುಕೊಟ್ರು, ಎಲ್ಲ ಜೋಡಿಸಿ ಇಟ್ಕೋಬೇಕು. ಮೇನ್ ಏನಂದರೆ ನಾನೇ ಹೋಗಿ ಗ್ರಾಸರಿ ಶಾಪಿಂಗ್ ಮಾಡೋದಂದರೆ ನಂಗೆ ತುಂಬಾ ಇಷ್ಟ. ಸೊ ಹಸ್ಬೆಂಡ್ ಜೊತೆ ನಾನೇ ಹೋಗಿರ್ತೀನಿ. ಒಂದೊಂದು ದಿವಸ ಅವ್ರಿಗಾಗಲಿಲ್ಲ ಅಂದರೆ ನಾನು ಮಕ್ಕಳು ಜೊತೆಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದಿರ್ತೀವಿ. ಅಲ್ಲಿ ಏನಂದರೆ ಎಲ್ಲ ಐಟಮ್ಸ್ ಸಿಗೋದ್ರಿಂದ ಒಂದು ರೌಂಡ್ ಓಡಾಡಿಕೊಂಡು ಏನು ಹೊಸದಾಗಿ ಬಂದಿದೆ ಏನಿಲ್ಲ ಎಲ್ಲ ನೋಡಿಕೊಂಡು ಬಂದಿರ್ತೀನಿ. ಏನಾದರೂ ಇಷ್ಟ ಆದರೆ ಒಂದೆರಡು ಐಟಮ್ಸ್ ತೊಗೊಂಡು ಬಂದಿರ್ತೀನಿ. ಸದ್ಯಕ್ಕಂತೂ ನಾನೇನು ಐಟಮ್ಸ್ ಹೊಸದೇನು ತೊಗೊಂಡು ಬರಲಿಲ್ಲ, ಏನು ಅವಶ್ಯಕತೆ ಇರಲಿಲ್ಲ. ಸೊ ಹಾಗಾಗಿ ಏನು ತೊಗೊಳ್ಳಿಲ್ಲ ನಾನು. ಗ್ರಾಸರಿ ಐಟಮ್ಸ್ ಎಲ್ಲ ತೊಗೊಂಡು ನಿನ್ನೆ ಎಲ್ಲ ನಾವು ಬಿಲ್ ಮಾಡಿ ಇಟ್ಟು ಬಂದಿದ್ವಿ, ಎಲ್ಲ ಜೋಡಿಸಿ ಇಟ್ಕೋಬೇಕು. ಈಗ ಎಲ್ಲ ಐಟಮ್ಸ್ನು ಒಂದು ಸಾರಿ ಚೆಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾವು ಬಿಲ್ ಮಾಡಿ ಎಲ್ಲ ಅಲ್ಲೇ ಇಟ್ಟು ಬಂದಿರ್ತೀವಿ, ಕೆಲವೊಮ್ಮೆ ಕೆಲವೊಂದು ಐಟಮ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಐಟಮ್ಸ್ ಎಲ್ಲ ಜೋಡಿಸಿ ಇಡ್ತಾ ಇದ್ದೀನಿ ಜೊತೆ. ಸೊ ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಅಂತ ಹೇಳಿ ಒಂದು ಸಾರಿ ಚೆಕ್ ಮಾಡ್ಕೊಂಡಿರ್ತೀನಿ. ಪಾವ್ ಭಾಜಿ ಮಾಡೋಣ ಅಂಥೇಳಿ ಪಾವ್ ಭಾಜಿ ಮಸಾಲ ತೊಗೊಂಡು ಬಂದಿದ್ದೀನಿ. ತುಂಬ ದಿವಸ ಆಗಿತ್ತು, ಮಕ್ಕಳೆಲ್ಲ ಕೇಳ್ತಾ ಇದ್ರು ಪಾವ್ ಭಾಜಿ ಮಾಡು ಅಂಥೇಳಿ. ಮೇನ್ ಏನಂದರೆ ಪಾವ್ ಭಾಜಿ ಬಂದ್ ಸಿಗೋದಿಲ್ಲ, ಅಂದರೆ ಪಾವ್ ಸಿಗೋದಿಲ್ಲ ಇಲ್ಲಿ ಎಲ್ಲೂ ನಮ್ಮ ಮನೆ ಹತ್ರ ಅಕ್ಕಪಕ್ಕ. ಸೊ ಅದಿಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ನಾನು ಪ್ರತಿ ಸಾರಿ ಸ್ಕಿಪ್ ಮಾಡ್ತಾನೆ ಬಂದಿದ್ದೆ. ನಾವು ಶಾಪಿಂಗ್ ಮಾಡ್ತೀವಲ್ಲ ಗ್ರಾಸರಿ ಶಾಪಿಂಗು, ಅಲ್ಲಿ ಪಾವ್ ಬಂದ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಈಗ ಒಂದು 3 ಪ್ಯಾಕೆಟ್ ಅಷ್ಟು ನಾನು ತೊಗೊಂಡು ಬಂದಿದ್ದೀನಿ.
ಯಾಕಂದರೆ ಲಂಚ್ ಟೈಮ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ಇಷ್ಟಪಡೋದ್ರಿಂದ ಸುಮ್ಮನೆ ಸಂಜೆ ಆದರೆ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋಗಿರ್ತಾರೆ, ಅವ್ರಿಗೂ ಸರಿಯಾಗಿ ತಿನ್ನೋಕ್ಕಾಗಲ್ಲ. ಲಂಚ್ ಟೈಮ್ಗಾದರೆ ಎಲ್ಲರೂ ಮನೇಲಿರ್ತೀವಿ ಅಥವಾ ನೈಟ್ ಕೂಡ ಮಾಡ್ಕೋಬೋದು ಡಿನ್ನರ್ ಟೈಮ್ಗೆ. ಹಾಗೆ ಅಲ್ಲಿ ಗೋಧಿ ಕೂಡ ಸಿಗುತ್ತೆ, ಸದ್ಕದ ಗೋಧಿ ಅಂತೀವಿ ನಾವು ಊರ ಕಡೆ. ಮೇನ್ ಏನಂದರೆ ನನಗೆ ಯೂಸ್ ಆಗೋದಿದ್ದು ಗೋಧಿ ಹುಗ್ಗಿ ಮಾಡೋಕ್ಕೆ. ಎಲ್ಲ ಕಡೆ ಹುಡ್ಕಾಡಿದ್ದೆ ಬಟ್ ಸಿಕ್ಕಿರಲಿಲ್ಲ. ಅಲ್ಲಿ ಸಿಗುತ್ತೆ ಇದು ಸದ್ಕದ ಗೋಧಿ, ಪಾಲಿಷ್ ಮಾಡಿಟ್ಟರೆ ಫ್ರಿಡ್ಜಲ್ಲಿ ಆರಾಮಾಗಿ ಬೇಕಾದಾಗ ನಾವು ಗೋಧಿ ಹುಗ್ಗಿ ಮಾಡ್ಕೋಬೋದು. ಹಬ್ಬಕ್ಕೆಲ್ಲ ಚೆನ್ನಾಗಿರುತ್ತೆ ಮಾಡಿದಾಗ. ಹಾಗೆ ರೋಸ್ ಗುಲ್ಕನ್ ತೊಗೊಂಡು ಬಂದಿದ್ದೀನಿ. ನನಗೆ ಒಂದೊಂದು ಸಾರಿ ಹೀಟ್ ಆಗ್ತಾ ಇರುತ್ತೆ, ಇಲ್ಲೆಲ್ಲ ಗುಳ್ಳೆ ಗುಳ್ಳೆ ಥರ ಆಗ್ತಾ ಇರುತ್ತೆ. ಇದು ಬಾಡಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಬೆಳಗ್ಗೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ತಿಂದರೆ ಹೀಟ್ ಬಾಡಿಗೆ ತುಂಬ ಒಳ್ಳೇದಂತಾರೆ, ಹಾಗಾಗಿ ತೊಗೊಂಡು ಬಂದೆ. ಇದು ಜೊತೆಗೆ ಚಿಕ್ಕವನು ಕೂಡ ಸ್ವಲ್ಪ ಹೀಟ್ ಆಗ್ತಾ ಇರುತ್ತೆ, ಅವನದು ಸ್ವಲ್ಪ ಹೀಟ್ ಬಾಡಿ, ಹಾಗಾಗಿ ಅವನಿಗೂ ಸ್ವಲ್ಪ ತಿನ್ನಿಸ್ತಾ ಇರ್ತೀನಿ ಅವಾಗವಾಗ. ಹಾಗೆ ನಾನು ನಂದಿನಿ ಗುಲಾಬ್ ಜಾಮೂನ್ ಮಿಕ್ಸ್ನೇ ಯೂಸ್ ಮಾಡೋದು, ನಂಗೆ ತುಂಬಾ ಇಷ್ಟ. ಯಾಕೋ ಬೇರೆ ಎಲ್ಲ ಯೂಸ್ ಮಾಡಿ ನೋಡಿದೆ ಬಟ್ ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಇದನ್ನೇ ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು. ಬೈ ಒನ್ ಗೆಟ್ ಒನ್ ಇರೋದ್ರಿಂದ ಮಂತ್ಲಿ ಎರಡು ಸಾರಿ ಮಾಡಿರ್ತೀನಿ ನನ್ನ ಮಕ್ಕಳಿಗೆ, ನನಗೂ ಕೂಡ ತುಂಬಾ ಇಷ್ಟ. ಹಾಗೆ ಕಸೂರಿ ಮೇಥಿ ಸ್ವಲ್ಪ ಕಮ್ಮಿನೇ ತರ್ತಾ ಇದ್ದೆ. ಈಗ ನಮ್ದು ಹೇಗೂ ಫ್ರಿಡ್ಜ್ ಕೂಡ ದೊಡ್ಡದಿದೆ, ಆರಾಮಾಗಿ ಫ್ರಿಡ್ಜಲ್ಲಿ ಇಟ್ಕೋಬೋದು. ಬೇಕಾದಾಗ ಯೂಸ್ ಮಾಡಿಕೊಂಡು ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡು ಬಂದೆ. ಒಂದೊಂದು ಸಾರಿ ಅರ್ಜೆಂಟಾಗಿ ಬೇಕಾಗಿರುತ್ತೆ, ಇರೋದಿಲ್ಲ. ಹಾಗಾಗಿ ಹಾಗೆ ದಾವತ್ ಬಾಸ್ಮತಿ ರೈಸ್ ತೊಗೊಂಡಿರ್ತೀನಿ ನಾನು. ಮಂತ್ಲಿ ಎರಡು ಪ್ಯಾಕೆಟ್ ಬೇಕೇ ಬೇಕು. ಪಲಾವ್ ಆಗಲಿ ಅಥವಾ ಗೀ ರೈಸ್ ಆಗಲಿ ಈ ಥರ ಮಾಡಿದಾಗ ಒಂಥರ ಟೇಸ್ಟ್ ಎಕ್ಸ್ಟ್ರಾ ಅನಿಸುತ್ತೆ. ಸೊ ಮಕ್ಳಿಗೆ ತುಂಬ ಇಷ್ಟ, ಹಾಗಾಗಿ ಎರಡು ಪ್ಯಾಕೆಟ್ ತೊಗೊಂಡು ಬಂದೆ. ಹಾಗೆ ಮಂತ್ಲಿ ನಾನು ಮಿಸ್ ಮಾಡದೆ ತರೋದು ಅಂದರೆ ಲಯನ್ ಡೇಟ್ಸು, ಯಾಕಂದರೆ ಲೇಡೀಸ್ಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೊಬ್ಬರಿಗೆ ಬ್ಲಡ್ ಕಮ್ಮಿ ಇರುತ್ತೆ, ತುಂಬ ವೀಕ್ ಇರ್ತಾರೆ, ಡೈಲಿ ಸ್ವಲ್ಪ ತಿಂತಾ ಇದ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಹಾಗೆ ಸದ್ಯದಲ್ಲೇ ಪಾನಿಪುರಿ ಮಾಡಬೇಕು ಅಂತ ಪಾನಿಪುರಿ ಮಸಾಲ ತಂದಿದ್ದೀನಿ. ನನಗೆ ತುಂಬಾ ಇಷ್ಟ ಪಾನಿಪುರಿ ಅಂದರೆ, ಮನೇಲಿ ಮಾಡಿರ್ತೀವಿ ನಾವು ಯಾವಾಗಲಾದರೂ. ಹೊರಗಡೆ ಒಂದೇ ಥರ ಟೇಸ್ಟು ತಿಂದು ತಿಂದು ಬೇಜಾರು ಅನಿಸಿದರೆ ನಮ್ಮ ಮನೆಯವ್ರು ಹೇಳ್ತಾ ಇರ್ತಾರೆ ನೀನು ಮಾಡು ಅಂತೇಳಿ. ಸಂಡೇ ಸಾಯಂಕಾಲ ಮಾಡಿ ಬಾಲ್ಕನಿಲಿ ಕುತ್ಕೊಂಡು ತಿಂದಿರ್ತೀವಿ. ಹಾಗೆ ಸದ್ಯದಲ್ಲೇ ಸಂಕ್ರಾಂತಿ ಬಂತು. ನಾವು ಊರ ಕಡೆ ಏನು ಮಾಡ್ತೀವಿ, ಬರೀ ಈ ಎಳ್ಳನ್ನು ಕೊಟ್ಟು ಎಳ್ಳು ಬೆಳ್ದಂಗೆ ಇರೋಣ ಅಂತ ಹೇಳ್ತೀವಿ ಸಂಜೆ ಹೊತ್ತು. ಬಟ್ ಈ ಕಡೆ ಹೆಂಗಂದರೆ ಅಚ್ಚು ಮತ್ತು ಎಳ್ಳು ಹಾಗೆ ಈ ಥರ ಮಿಕ್ಸ್ ಇರುತ್ತಲ್ಲ ಎಳ್ಳು, ಇದೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಯಾಕೆಟಲ್ಲಿ ಹಾಕಿ ಕಬ್ಬು ಬಾಳೆಹಣ್ಣು ಆ ಥರ ಸಾಯಂಕಾಲ ಕೊಡ್ತಾರೆ. ನಮ್ಮೂರ ಕಡೆ ನಾವೆಲ್ಲ ಸಂಜೆ ಹೊತ್ತು ಎಲ್ಲರ ಮನೆಗೆ ಹೋಗಿ ನಾವು ನೀವು ಎಳ್ಳು ಬೆಳ್ದಂಗೆ ಇರೋಣ ಅಂತ ಹೇಳ್ತೀವಿ. ಜಸ್ಟ್ ಇದನ್ನು ಕೊಡ್ತೀವಿ ಅಷ್ಟೇ. ಹಾಗೆ ಮಿಸ್ ಮಾಡಿದ್ರೆ ತರೋದು ಅಂದರೆ ಚಿಕ್ಕಿ. ನನಗೆ ತುಂಬಾ ಇಷ್ಟ ಚಿಕ್ಕಿ ಅಂದರೆ, ನಾನು ಮಧ್ಯ ಮಧ್ಯದಲ್ಲಿ ಹಸ್ಬೆಂಡ್ಗೆ ಹೇಳಿ ತರಿಸ್ಕೊಂಡು ತಿಂತಾ ಇರ್ತೀನಿ, ನನ್ನ ಫೇವ್ರೇಟ್ ಇದು. ಹಾಗೆ ತುಂಬ ಸರಿ ಟ್ರೈ ಕೂಡ ಮಾಡಿ ನೋಡಿದೆ, ಬರಲಿಲ್ಲ. ಸೊ ಹಾಗಾಗಿ ಹೊರಗಡೆನೇ ತಂದಿರ್ತೀನಿ. ಹಾಗೆ ಕ್ಯಾಶ್ದು ಚಾಟ್ ಮಸಾಲ ಮತ್ತು ದಹಿ ಮಸಾಲ ತೊಗೊಂಡೆ. ನಾನು ಉದ್ದಿನ ವಡೆ ಮಾಡಿದಾಗ ಮೇಲ್ಗಡೆ ಮೊಸರು ಹಾಕ್ಕೊಟ್ಟಿರ್ತೀನಿ ಮಕ್ಕಳಿಗೆ, ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಅದ್ರ ಮೇಲೆ ಒಂಚೂರು ಇದನ್ನು ದಹಿ ಮಸಾಲ ಹಾಕ್ಕೊಟ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವೆರಡೂ ತೊಗೊಂಡೆ. ಈ ಥರ ಮಸಾಲ ಐಟಮ್ಸ್ನೆಲ್ಲ ನಾವು ಫ್ರಿಡ್ಜಲ್ಲಿಟ್ಟರೆ ಆರಾಮಾಗಿ ತುಂಬ ದಿವಸ ಯೂಸ್ ಮಾಡ್ಕೋಬೋದು. ಹಾಗೆ ನಾವು ಯೂಸ್ ಮಾಡೋದು ರೆಡ್ ಲೇಬಲ್ ನ್ಯಾಚುರಲ್ ಕೇರ್ ಟೀ ಪೌಡ್ರನ್ನ, ತುಂಬಾ ಇಷ್ಟ ಇದು ನಮ್ಮ ಮನೆಯವ್ರಿಗೆ. ಮುಂಚೆ ಬೇರೆ ಯೂಸ್ ಮಾಡ್ತಾ ಇದ್ವಿ, ಇದರಲ್ಲೆಲ್ಲ ಮಸಾಲ ಇರೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಮೊನ್ನೆ ಟೀ ಪೌಡ್ರ್ ಖಾಲಿಯಾಗಿದೆ ಅಂತ ಬೇರೆ ತಂದು ಮಾಡಿದಾಗ ಹಸ್ಬೆಂಡ್ಗೆ ಇಷ್ಟನೇ ಆಗಲಿಲ್ಲ. ಹಾಗೆ ನೆಕ್ಸ್ಟ್ ಗರಂ ಮಸಾಲ, ಹಾಗೆ ಶಾಹಿ ಪನ್ನೀರ್ ಮಸಾಲ, ಪನ್ನೀರ್ದೆಲ್ಲ ಮಾಡಿದಾಗ ಯೂಸ್ ಆಗುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ. ನಾನು ಹೆಚ್ಚಾಗಿ ಎವರೆಸ್ಟ್ ಯೂಸ್ ಮಾಡಿರ್ತೀನಿ. ಹಾಗೆ ಮದರ್ಸ್ ರೆಸಿಪಿದು ಮೂಂಗ್ ದಾಲ್ ಪಾಪಡ್ ತೊಗೊಂಡೆ. ಸಂಜೆ ಹೊತ್ತು ಏನಾದರೂ ತಿನ್ಬೇಕನ್ನಿಸಿದಾಗ ಆರಾಮಾಗಿ ಇದನ್ನು ಫ್ರೈ ಮಾಡ್ಬೋದು, ಅಥವಾ ಗ್ಯಾಸ್ ಮೇಲೆ ಸುಟ್ಕೊಂಡು ಈರುಳ್ಳಿ ಟೊಮ್ಯಾಟೊ ಚಾಟ್ ಮಸಾಲ ಆ ಥರ ಹಾಕಿ ತಿಂದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡಿರ್ತೀನಿ ನಾನು. ಈಗ ಉಳಿದಿರೋದೆಲ್ಲ ಕಾಮನ್ನಾಗಿ ತೊಗೊಳ್ಳೋವಂಥದ್ದೇ ಇದೆ, ಸೊ ನಾನೇನು ಅಷ್ಟೇನು ಡೀಟೇಲಾಗಿ ತೋರಿಸಿಲ್ಲ ಉಳಿದಿರೋದು. ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ಈಗ ಮಧ್ಯಾಹ್ನ 12 ಗಂಟೆ ಅಡುಗೆ ಕೆಲಸ ನಡೆದತ್ತಿ, ಭಾಳ ನಿಂದಿ ಆಗಿಬಿಟ್ರೆ ನಿಮಗೂ ಕೂಡ ಬೋರ್ ಆಗಿಬಿಡ್ತತಿ. ಹಾಗಾಗಿ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಕತ್ತೇನಿ. ನಿಮ್ಗೇನು ಅನ್ನಿಸ್ತು ಅಂತೇಳಿ ಮರ್ಯಾದೆ ಕಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ ಇವತ್ತಿನ ವ್ಲಾಗ್ ಬಗ್ಗೆ. ಹಂಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ಸಿಗೋನು ಆದಷ್ಟು ಬೇಗ ಮುಂದಿನ ವ್ಲಾಗ್ದಾಗ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.